ತಾಲೂಕಿನ ಸಂಕೇಶ್ವರ್ ಸಮೀಪದ ಹೆಬ್ಬಾಳ್ ಗ್ರಾಮದ ಡಿಎಲ್ ಖೋತ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪರೀಕ್ಷಾರ್ಥಿಗಳು ಮಾಸ್ಕ್ ಕಡ್ಡಾಯವಾಗಿ ಧರಿಸಿಕೊಂಡು ಸಾಮಾಜಿಕ ಅಂತರದ ಪಾಲನೆಯೊಂದಿಗೆ ಪರೀಕ್ಷೆ ಬರೆಯಲು ಹಾಜರಾಗಿದ್ದರು. ಪಿಯು ಪರೀಕ್ಷಾ ಕೇಂದ್ರದಲ್ಲಿ ಮಾಸ್ಕ್ ಹಾಗೂ ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕೆಂದು ಮುಖ್ಯ ಪರೀಕ್ಷಾ ನಿರ್ವಾಹಕರು ಈ ವೇಳೆ ಮಾತನಾಡಿದರು. ಕಾಲೇಜ್ ಪಿ ಯು ಕಾಲೇಜ್ ಹೆಬ್ಬಾಳದಲ್ಲಿ ಚೀಫ್ ಸೂಪರಿಂಟೆಂಡೆಂಟಾಗಿ ನಾನು ಇಲ್ಲಿ ನೇಮಕಗೊಂಡಿದ್ದೀನಿ. ಇಲ್ಲಿ ಕೋವಿಡ್ ಹಾವಳಿಯಲ್ಲಿ ಇಂಗ್ಲಿಷ್ ಪೇಪರ 18ನೇ ತಾರೀಕಿಗೆ ಅದು ಇವತ್ತು ಆಗ್ತಾ ಇದೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಮಾಡಿಸಿದ್ದೀವಿ, ಎಲ್ಲ ರೂಮ್ಗಳಿಗೆ ಸ್ಯಾನಿಟೈಸರ್ ಮಾಡಿಸಿದ್ದೀವಿ. ಗ್ರಾಮ ಪಂಚಾಯತ್ ಸಹಯೋಗ ವತಿಯಿಂದ ಮತ್ತು ಎಸ್ ಡಿ ವಿ ಎಸ್ ಸಂಘದ ವತಿಯಿಂದ ಆ ಸ್ಯಾನಿಟೈಸರ್ ಮಾಸ್ಕ್ ವಿತರಣೆಯನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಥರ್ಮಲ್ ಸ್ಕ್ಯಾನರ್ ಪಿ ಎಚ್ ಸಿ ಸಿಬ್ಬಂದಿಯವರು ನಮಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಡಿಸ್ಟೆನ್ಸ್ ಕಾಪಾಡಿಕೊಳ್ಳುವಲ್ಲಿ ಭಾಳಷ್ಟು ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಕಳೆದ ಒಂದು ವಾರದಿಂದ ಈ ಒಂದು ಪ್ರಯತ್ನ ನಡೀತಾ ಇದೆ. ಒಟ್ಟಾರೆ ಪಿ ಯು ಸಿ ದ್ವಿತೀಯ ವರ್ಷದ 2020ನೇ ಸಾಲಿನ ಇಂಗ್ಲಿಷ್ ಪೇಪರ್ ಯಶಸ್ವಿಯಾಗಿ ಜರುಗ್ತಾ ಇದೆ, ನನಗೆ ಭಾಳಷ್ಟು ವಿಶ್ವಾಸ ಇದೆ. ಇದಕ್ಕಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವರು ಎಸ್ ಡಿ ಕಾಂಬ್ಳೆಯವರಾಗಲಿ, ಇಲ್ಲಿನ ಪ್ರಾಚಾರ್ಯರಾದಂಥ ತಳವಾರ್ ಸರ್ ಆಗಲಿ ಮತ್ತು ಎಲ್ಲ ಇಲ್ಲಿಯ ಸಿಬ್ಬಂದಿ ಈ ಒಂದು ಯಶಸ್ವಿಗಾಗಿ ಸಹಕಾರವನ್ನು ಕೋರಿದ್ದಾರೆ. ಆ ಸಹಕಾರಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಟ್ಟಾರೆ ಈ ಪಿ ಯು ಸಿ ಪರೀಕ್ಷೆ ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥ ನಂಬಿಕೆ ನನ್ನಲ್ಲಿ ಇದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.